ಹಾಯ್ ಹಲೋ ಎಲ್ಲ ಸರ್ಕಾರಿ ನೌಕರಿಗೆ ನಮಸ್ಕಾರ ಸೊ ಇವತ್ತಿನ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ ರಿಗಾರ್ಡಿಂಗ್ ಸೆವೆಂತ್ ಪೇ ಕಮಿಷನ್ ಸೊ ನಮಗೆಲ್ಲರೂ ಗೊತ್ತಿರೋ ಹಾಗೆ ಏಳನೇ ವೇತನಕ್ಕಾಗಿ ಸರ್ಕಾರ ಮತ್ತು ಸರ್ಕಾರಿ ನೌಕರರ ಮಧ್ಯೆ ಜಟಾಪಟಿ ನಡೀತಾ ಇದ್ದು ಮಾರ್ಚ್ ಒಂದನೇ ತಾರೀಕಿನಿಂದ ಸರ್ಕಾರಿ ನೌಕರರು ಅನಿರ್ದಿಷ್ಟ ಕಾಲಾವಧಿಯವರೆಗೂ ಮುಷ್ಕರವನ್ನು ಕೈಗೊಳ್ಳಲು ಕ್ರಮವಹಿಸಿದ್ದಾರೆ ಸೊ ಈ ಒಂದು ನಿಟ್ಟಿನಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಸಿ ಎಸ್ ಷಡಾಕ್ಷರಿಯವರು ಒಂದು ಸ್ಟೇಟ್ಮೆಂಟ್ನ ರಿಲೀಸ್ ಮಾಡಿದ್ದರು ಎಲ್ಲ ಸರ್ಕಾರಿ ನೌಕರು ತಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಗೈರ ಮೂಲಕ ಸರ್ಕಾರಕ್ಕೆ ಒಂದು ಮುಷ್ಕರವನ್ನು ನಾವು ಮಾಡಲಿದ್ದೇವೆ ಮಾರ್ಚ್ ಒಂದನೇ ತಾರೀಕಿನಿಂದ ಆಲ್ರೆಡಿ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕಿನೊಂದು ಸಭೆಯನ್ನು ನಡೆಸಲಾಯಿತು ಆ ಒಂದು ಸಭೆಯಲ್ಲಿ ಐದು ಸಾವಿರ ಜನ ಸರ್ಕಾರಿ ಶಿಕ್ಷಕರು ಮತ್ತು ಇನ್ನಿತರ ಎಲ್ಲ ಸಂಘದ ಪದಾಧಿಕಾರಿಗಳು ಪ್ರೆಸೆಂಟ್ ಇದ್ದರು ಸೊ ಅವರೆಲ್ಲರೂ ಸೇರಿ ಒಂದು ತೀರ್ಮಾನವನ್ನು ಕೈಗೊಳ್ತಾರೆ ಬೇಸಿಕಲಿ ಸರ್ಕಾರಕ್ಕೆ ಏಳು ದಿನಗಳ ಸಮಾವಕಾಶವನ್ನು ನೀಡಲಾಗುತ್ತೆ ತನ್ನ ಒಂದು ಡಿಸಿಷನ್ಸ್ಗಳನ್ನು ಹೇಳೋದಕ್ಕೆ ಏನಕ್ಕೆಂದರೆ ಎರಡು ಪ್ರಮುಖ ಬೇಡಿಕೆಗಳನ್ನು ಇಟ್ಟಿದ್ದರು ಸರ್ಕಾರಿ ನೌಕರರು ಏಳನೇ ವೇತನ ಆಯೋಗ ಮತ್ತು ಎನ್ ಪಿ ಎಸ್ಸನ್ನು ಕ್ಯಾನ್ಸಲ್ ಮಾಡಿ ಓ ಪಿ ಎಸ್ ಮಾಡೋದು ಸೊ ಹಾಗಾಗಿ ಏಳನೇ ವೇತನ ಆಯೋಗ ನೀಡಿದರೆ ಮಾತ್ರ ಅದು ಲಿಖಿತ ರೂಪದಲ್ಲಿ ಆರ್ಡರ್ ಪಾಸ್ ಮಾಡಿದಾಗ ಮಾತ್ರ ನಾವು ಮುಷ್ಕರವನ್ನು ಕೈ ಬಿಡ್ತೇವೆ ಇಲ್ಲದೆ ಹೋದರೆ ಮುಷ್ಕರ ಕೈ ಬಿಡೋಕ್ಕಾಗಲ್ಲ ಅನ್ನೋ ಒಂದು ಮಾತನ್ನು ಸರ್ಕಾರಿ ನೌಕರ ಅಧ್ಯಕ್ಷರು ಹೇಳ್ತಾರೆ ಸೊ ಒಂದು ನಿಟ್ಟಿನಲ್ಲಿ ಇವಾಗ ಏಳು ದಿನಗಳ ಸಮಯ ಮುಕ್ತಾಯವಾಗಿದೆ ಸೊ ಅದಕ್ಕಾಗಿ ಸರ್ಕಾರಿ ನೌಕರರು ಸಂಘದ ಅಧ್ಯಕ್ಷರಾಗಿರುವಂಥ ಸಿ ಎಸ್ ಅವರು ಎಲ್ಲ ಇಲಾಖಾ ವೃಂದಗಳ ಕಡೆಯಿಂದ ಬೆಂಬಲವನ್ನು ಕರೆದಿದ್ದಾರೆ ಅಂದರೆ ಎಲ್ಲರೂ ಮುಷ್ಕರವನ್ನು ಕೈಗೊಳ್ಳಬೇಕು ಎಟ್ ಅ ಟೈಮ್ ಮುಷ್ಕರವನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬೆಂಬಲವನ್ನು ನೀಡಿ ಅನ್ನೋ ಒಂದು ಮಾತನ್ನು ಹೇಳಿದ್ದರು ಸೊ ಅದಕ್ಕೆ ಸ್ಪಂದಿಸಿರುವಂತಹ ವಿವಿಧ ಇಲಾಖೆಗಳು ಇವಾಗ ತಮ್ಮ ಒಂದು ಬೆಂಬಲ ಸೂಚಿಸಿದ ಪತ್ರಗಳನ್ನು ರಿಲೀಸ್ ಮಾಡ್ತಾ ಇದೆ ಸೊ ಹಾಗಾಗಿ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಯಾವೆಲ್ಲ ಇಲಾಖೆಗಳು ಸರ್ಕಾರಿ ನೌಕರರ ಮುಷ್ಕರಕ್ಕೆ ಇಲ್ಲಿ ಬೆಂಬಲವನ್ನು ಸೂಚಿಸ್ತಾ ಇವೆ ಮತ್ತೆ ಯಾವ ರೀತಿಗಳಂತಹ ನಿಯಮಾವಳಿಗಳನ್ನು ಅವರು ಇಲ್ಲಿ ವಹಿಸಲಿದ್ದಾರೆ ಅಂತ ನೋಡೋಣ ಈ ಒಂದು ಪೋಸ್ಟರ್ ನೀವು ನೋಡ್ತಿರುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ರಾಜ್ಯದ ಎಲ್ಲಾ ಇಲಾಖಾ ವೃಂದ ಸಂಘಗಳು ಸೊ ಕರ್ತವ್ಯಕ್ಕೆ ಗೈರು ಹಾಜರಾಗುವ ಮೂಲಕ ಸರ್ಕಾರಿ ನೌಕರರ ಅವಧಿ ಮುಷ್ಕರ ರಾಜ್ಯದ ಸಮಸ್ತ ಅಧಿಕಾರಿ ನೌಕರ ಬಾಂಧವರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ನ್ಯಾಯಯುತ ಬೇಡಿಕೆಗಳಾದ ವೇತನ ಭತ್ಯೆಗಳ ಪರಿಷ್ಕರಣೆ ಹಾಗೂ ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸುವ ಸಂಬಂಧ ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನಡೆದ ರಾಜ್ಯ ಕಾರ್ಯಕಾರಿಣಿ ಮತ್ತು ವರಂದ ಸಂಘಗಳ ಸಭೆಯಲ್ಲಿ ಕೈಗೊಂಡ ಸರ್ವಾನುಮತ ತೀರ್ಮಾನದಂತೆ ರಾಜ್ಯದ ಸಮಸ್ತ ಸರ್ಕಾರಿ ಅಧಿಕಾರಿ ನೌಕರರು ದಿನಾಂಕ ಒಂದು ಮೂರು ಎರಡು ಸಾವಿರದ ಬುಧವಾರದಿಂದ ಕರ್ತವ್ಯಕ್ಕೆ ಗೈರು ಹಾಜರಾಗಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಯಶಸ್ವಿಗೊಳಿಸಲು ಸಂಘವು ಮನವಿ ಮಾಡಿರುತ್ತದೆ ಮುಷ್ಕರದ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಬುಧವಾರದಿಂದ ನ್ಯಾಯಯುತ ಬೇಡಿಕೆಗಳು ಆಲ್ರೆಡಿ ನಾವು ನೋಡಿದ್ದೀವಿ ಏಳನೇ ವೇತನ ಆಯೋಗ ವಿತ್ ಫೋರ್ಟಿ ಪರ್ಸೆಂಟ್ ಫಿಟ್ಮೆಂಟ್ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಜಾರಿಗೆ ಬರುವಂತೆ ಪಂಜಾಬ್ ರಾಜಸ್ಥಾನ್ ಛತ್ತೀಸ್ಗಢ ಜಾರ್ಖಂಡ್ ಹಿಮಾಚಲ್ ಪ್ರದೇಶ ರಾಜ್ಯಗಳ ಮಾದರಿಯಲ್ಲಿ ಎನ್ ಪಿ ಅನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಜಾರಿಗೊಳಿಸೋದು ಭವಿಷ್ಯದ ಭದ್ರ ಬುನಾದಿಗಾಗಿ ಕರ್ತವ್ಯಕ್ಕೆ ಗೈರು ಹಾಜರಾಗಿ ಏನೇ ಇರಲಿ ಒಗ್ಗಟ್ಟಿರಲಿ ಘಟನೆಗೆ ಜಯವಾಗಲಿ ಅಂತ ಇಲ್ಲಿ ಪೋಸ್ಟರ್ನಲ್ಲಿ ಕೊಟ್ಟಿರುವಂಥದ್ದು ಸೊ ಇದಾದ ಮೇಲೆ ನೆಕ್ಸ್ಟ್ ಇವಾಗ ನೋಡಿ ಯಾರೆಲ್ಲ ಇದಕ್ಕೆ ಬೆಂಬಲವನ್ನು ಸೂಚಿಸುತ್ತಿದ್ದಾರೆ ಅಂತ ಸೊ ಫಸ್ಟ್ ಆಫ್ ಆಲ್ ಕರ್ನಾಟಕ ರಾಜ್ಯ ಕೃಷಿ ಇಲಾಖಾ ಅಧಿಕಾರಿ ಸಿಬ್ಬಂದಿ ಜಂಟಿ ಕ್ರಿಯಾ ಸಮಿತಿ ಇವರು ಕೊಟ್ಟಿದ್ದಾರೆ ಸೊ ಇಲ್ಲಿ ಮಾನ್ಯ ಕೃಷಿ ಇಲಾಖೆ ಎಲ್ಲ ಅಧಿಕಾರಿ ನೌಕರರ ಆದ್ಯ ಗಮನಕ್ಕೆ ಅಂತ ಬರೆಯಲಾಗಿದೆ ಸೊ ಇಲ್ಲಿ ಬರೆದಿರುವಂಥದ್ದು ರಾಜ್ಯ ಸರ್ಕಾರಿ ನೌಕರರ ವೇತನ ಭತ್ತೆಗಳ ಪರಿಷ್ಕರಣೆ ಮತ್ತು ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಲು ಸರ್ಕಾರವನ್ನು ಆಗ್ರಹಿಸಿ ದಿನಾಂಕ ಒಂದು ಮೂರು ಎರಡು ಸಾವಿರದ ನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಕರೆ ಅಂತ ಹೇಳಲಾಗ್ತಿದೆ ಸೊ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ತುರ್ತು ಕಾರ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ವೃಂದ ಸಂಘಗಳ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಸಭೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರು ವೇತನ ಭತ್ಯೆಗಳ ಪರಿಷ್ಕರಣೆ ಮತ್ತು ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸುವಂತೆ ಸರ್ಕಾರವನ್ನು ಆಗ್ರಹಿಸಲು ರಾಜ್ಯದ ಸಮಸ್ತ ಸರ್ಕಾರಿ ನೌಕರರು ಕರ್ತವ್ಯಕ್ಕೆ ಗೈರು ಹಾಜರಾಗುವ ಮೂಲಕ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿ ನಿರ್ಣಯ ಕೈಗೊಳ್ಳಲಾಗಿದೆ ಸೊ ಎರಡು ಪ್ರಮುಖ ಬೇಡಿಕೆ ಇರುವಂಥದ್ದು ಸೊ ಫೈನಲ್ ಆಗಿ ಎಲ್ಲ ಒಂದು ಕೃಷಿ ಇಲಾಖೆಯ ಅಧಿಕಾರಿ ನೌಕರ ವರ್ಗಕ್ಕೆ ಹೇಳುತ್ತಿರುವಂಥದ್ದು ಆದುದರಿಂದ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಬುಧವಾರದಿಂದ ಕೃಷಿ ಇಲಾಖೆಯ ಎಲ್ಲ ಅಧಿಕಾರಿ ನೌಕರರು ಕರ್ತವ್ಯಕ್ಕೆ ಗೈರು ಹಾಜರಾಗುವ ಮೂಲಕ ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಲು ಮನವಿ ಮಾಡಿದೆ ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಎಲ್ಲ ವೃಂದ ಸಂಘಗಳ ಪರವಾಗಿ ರಾಜ್ಯ ಪರಿಷತ್ ಸದಸ್ಯರು ಕೃಷಿ ಇಲಾಖೆ ಬೆಂಗಳೂರು ಸೊ ಇವರು ನೀಡಿರುವಂಥ ಪತ್ರ ನಾವು ನೋಡ್ತಿರುವಂಥದ್ದು ಸೊ ಹಾಗಾಗಿ ಕೃಷಿ ಇಲಾಖೆಯು ತಮ್ಮ ಒಂದು ಬೆಂಬಲವನ್ನು ಸೂಚಿಸಿದೆ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಯಾವ ಒಂದು ಸಂಘ ಇಲ್ಲಿ ಬೆಂಬಲ ಸೂಚಿಸ್ತಾ ಇದೆ ಅಂತ ನೋಡಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಕೂಡ ತನ್ನ ಒಂದು ಬೆಂಬಲವನ್ನು ಇಲ್ಲಿ ಸೂಚಿಸಿದೆ ಶಿಸ್ತು ಮತ್ತು ಹೋರಾಟ ಇದರ ಒಂದು ನಾಮಧೇಯ ಸೊ ಅದಾದ ಮೇಲೆ ಇಲ್ಲಿ ಬರೀತಿರುವಂಥದ್ದು ಮಾನ್ಯ ಶ್ರೀ ಅವರು ರಾಜ್ಯಾಧ್ಯಕ್ಷರು ಸರ್ಕಾರಿ ನೌಕರರ ಸಂಘ ಮಾನ್ಯರೇ ವಿಷಯ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರ ಬುಧವಾರ ತಮ್ಮ ಸಂಘದ ವತಿಯಿಂದ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಬೆಂಬಲ ನೀಡುತ್ತಿರುವ ಕುರಿತು ಉಲ್ಲೇಖ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ಅವರು ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರ ಶನಿವಾರ ದಾವಣಗೆರೆಯಲ್ಲಿ ನಡೆದ ರಾಜ್ಯ ತುರ್ತು ಕಾರ್ಯಕಾರಿಣಿ ಸಭೆಯ ನಡಾವಳಿಗಳು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖದಿಂದ ರೀತಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ರಾಜ್ಯ ತುರ್ತು ಕಾರ್ಯಕಾರಿಣಿ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯಗಳಂತೆ ರಾಜ್ಯದ ಮಹಾನಗರ ಪಾಲಿಕೆ ಒಳಗೊಂಡಂತೆ ಮುನ್ನೂರ ಹದಿಮೂರು ನಗರ ಸ್ಥಳೀಯ ಸಂಸ್ಥೆಗಳ ನೌಕರರುಗಳು ತಾವು ನಿರ್ಧರಿಸಿದಂತೆ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ ಬುಧವಾರದಿಂದ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಮಾಡಲು ತೀರ್ಮಾನಿಸಿದಂತೆ ನಾವುಗಳು ಕೂಡ ಸ್ವಚ್ಛತೆ ಮತ್ತು ನೀರು ಸರಬರಾಜು ಕೂಡ ಒಳಗೊಂಡದಂತೆ ಕಚೇರಿಯ ಎಲ್ಲ ಕೆಲಸ ಕಾರ್ಯಗಳನ್ನು ನಿಲ್ಲಿಸಿ ಗೈರು ಹಾಜರಾಗುವ ಮೂಲಕ ಮುಷ್ಕರಕ್ಕೆ ಬೆಂಬಲವನ್ನು ನೀಡಲಾಗಿದೆ ಎಂದು ಅಂಶವನ್ನು ತಮ್ಮ ಆಹ್ವಾನಿಗೆ ಸಲ್ಲಿಸಿದ್ದೇವೆ ಗೌರವಗಳೊಂದಿಗೆ ತಮ್ಮ ವಿಶ್ವಾಸಿ ಎಂ ಗುರುನಾಥ್ ಪ್ರಧಾನ ಕಾರ್ಯದರ್ಶಿಗಳು ಪೌರ ಕಾರ್ಮಿಕರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ಸೊ ಹಾಗಾಗಿ ಇಲ್ಲಿ ಕೈ ಪೌರ ಕಾರ್ಮಿಕರು ಕೂಡ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಒಂದು ಬೆಂಬಲಕ್ಕೆ ನಿಂತಿದ್ದಾರೆ ಸೊ ಇದಾದ ಮೇಲೆ ನೆಕ್ಸ್ಟ್ ಯಾವ ಒಂದು ಸಂಘ ಬಂದಿದೆ ಅಂತ ನೋಡೋಣ ಸೊ ಇಲ್ಲಿ ನೆಕ್ಸ್ಟ್ ಸಂಘ ಇರುವಂಥದ್ದು ಭಾಷಾಂತರ ನಿರ್ದೇಶನಾಲಯ ನೌಕರರ ಸಂಘ ಸೊ ಇದು ರಾಜ್ಯ ಸರ್ಕಾರಿ ನೌಕರರ ವೇತನ ಭತ್ಯೆಗಳ ಪರಿಷ್ಕರಣೆ ಮತ್ತು ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಲು ಅಧ್ಯಕ್ಷರು ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಇವರು ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಕರೆ ನೀಡಿದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳು ಹಾಗೂ ನೌಕರರು ಕಚೇರಿಗೆ ಗೈರು ಹಾಜರಾಗುವ ಮೂಲಕ ಬೆಂಬಲ ಸೂಚಿಸಿ ಮುಷ್ಕರವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಲಾಗಿದೆ ಭಕ್ತರಾಜ್ ಪಾಟೀಲ್ ಅಧ್ಯಕ್ಷರು ಸೊ ಇವರು ಭಾಷಾಂತರ ನಿರ್ದೇಶನಾಲಯ ನೌಕರರ ಸಂಘದಿಂದ ಇವರು ಕೂಡ ಮುಷ್ಕರಕ್ಕೆ ಒಂದು ತಮ್ಮ ಬೆಂಬಲವನ್ನು ಸೂಚಿಸಿರುವಂಥದ್ದು ಇಲ್ಲಿ ಸಂತಸದ ವಿಷಯವಾಗಿದೆ ಸೊ ಒಟ್ಟಾರೆಯಾಗಿ ನಾವು ನೋಡೋದಾದರೆ ಷಡಕ್ಷರಿಯವರು ನೀಡಿದಂಥ ಕೂಗಿಗೆ ಇಡೀ ಕರ್ನಾಟಕದ ಸರ್ಕಾರಿ ನೌಕರರು ಎಚ್ಚೆತ್ತುಕೊಂಡಿದ್ದು ಎಲ್ಲರೂ ತಮ್ಮ ಒಂದು ಬೆಂಬಲವನ್ನು ಸೂಚಿಸಿದ್ದಾರೆ ಸೊ ಹಾಗಾಗಿ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಶಾಕ್ ಕೊಡುವಂಥ ತಯಾರಿಯನ್ನು ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತು ಸರ್ಕಾರಿ ನೌಕರರಿಂದ ಮಾಡಲಾಗುತ್ತಿದೆ ಸೊ ಇದನ್ನು ಯಶಸ್ವಿಗೊಳಿಸುವುದು ನಾವೆಲ್ಲ ಸರ್ಕಾರಿ ನೌಕರರ ಕರ್ತವ್ಯ ಹಾಗಾಗಿ ಈ ಒಂದು ವಿಡಿಯೋನ ಆದಷ್ಟು ಜಾಸ್ತಿ ಜನರಿಗೆ ಶೇರ್ ಮಾಡಿ ಆದಷ್ಟು ಜಾಸ್ತಿ ಜನ ಈ ಒಂದು ಮುಷ್ಕರದಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಭವಿಷ್ಯದ ಸುಭದ್ರ ಬುನಾದಿಗಾಗಿ ಇವತ್ತು ನಾವು ಹೋರಾಟ ಮಾಡಲೇಬೇಕೆಂಬ ಮಾನದೇಯದೊಂದಿಗೆ ನಾವು ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡೋಣ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಣ ಮತ್ತು ಈ ಒಂದು ವಿಡಿಯೋನ ಆದಷ್ಟು ಜಾಸ್ತಿ ಜನರಿಗೆ ಶೇರ್ ಮಾಡಿ ಆದಷ್ಟು ಜಾಸ್ತಿ ಜನ ಇದರಲ್ಲಿ ಬೆಂಬಲವನ್ನು ಸೂಚಿಸಲಿ ಅದಾಗ ಮಾತ್ರ ಈ ಒಂದು ಮುಷ್ಕರ ಯಶಸ್ವಿ ಆಗುತ್ತೆ ಅಂತ ನಾವು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ ಸೊ ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಸಮ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ರಿಲೇಟೆಡ್ ಟು ಸೆವೆಂತ್ ಪೇ ಕಮಿಷನ್ ಆ್ಯಂಡ್ ಸಿ ಎಸ್ ಅವರು ಯಾವ ರೀತಿ ಕರೆಯನ್ನು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಇದೇ ರೀತಿಯಂಥ ಅಪ್ಡೇಟ್ಸನ್ನು ನಾವು ಕೊಡ್ತಾ ಇರ್ತೀವಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ जय हिंद जय जे कर्नाटका